श्रीराम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षुजनालागी अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 13 क्षेत्र क्षेत्रज्ञ विभाग योग संपुट 35 मदाचा ठावोची पुसी जे महामोहाते ग्रासी नेदी उपपरु ऐसी भाष उरव वर्षे हाकुवदु मदवन्नु नुंगि हाकुवदु महामोहवन्नु स्वपरवेंब भाववन्नु ತಿಳಿದಿರುವುದಿಲ್ಲ ಅದು. ಇದು ಮದವನ್ನು ಸಂಪೂರ್ಣವಾಗಿ ವರ್ಷಿ ಹಾಕುವುದು, ಅದೇ ರೀತಿ ಮಹಾಮೋಹವನ್ನು ನುಂಗಿ ಹಾಕುವುದು. ಈ ಜ್ಞಾನವು ಸ್ವಪರ ಭಾವವನ್ನು ತಿಳಿದಿರುವುದೇ ಇಲ್ಲ. ಜೇ ಸಂಸಾರಾತೆ ಉನ್ಮೂಳಿ ಸಂಕಲ್ಪ ಪಂಕು ಪಾಖಾಳಿ ಅನಾವಾರ ವೇಟಾಳಿ ಜ್ಞಾತೆ ಜೇ ಉನ್ಮೂಲಗೊಳಿಸಿ ಸಂಸಾರವನ್ನು ತೊಳೆದು ಹಾಕಿ ಸಂಕಲ್ಪವೆಂಬ ಕೆಸರನ್ನು ವ್ಯಾಪಿಸಲ ಸಾಧ್ಯ ಜ್ಞೇಯವನ್ನು ವ್ಯಾಪಿಸಿ ಬಿಡುವುದು. ಇದು ಸಂಸಾರವನ್ನು ಉನ್ಮೂಲಗೊಳಿಸಿ ಬಿಡುವುದು. ಅಷ್ಟೇ ಅಲ್ಲದೆ ಸಂಕಲ್ಪವೆಂಬ ಕೆಸರನ್ನು ತೊಳೆದು ಹಾಕಿ ವ್ಯಾಪಿಸಲು ಅಸಾಧ್ಯವಾದ ಜ್ಞೇಯವಾದ ಪರಬ್ರಹ್ಮ ಸ್ವರೂಪವನ್ನು ವ್ಯಾಪಿಸಿ ಬಿಡುವುದು. ಜಯಾಚೇನಿ ಉಜಾಳೆ ಉಘಡತಿ ಬುದ್ಧಿಚೆ ಡೋಳೆ ಜೀವು ದೋಂದಾವರಿ ಲೋಳೆ ಆನಂದಾಚಿಯ. ಅದರದೇ ದಿವ್ಯ ಪ್ರಕಾಶದಿಂದ ಬುದ್ಧಿಯ ಕಣ್ಣು ತೆರೆಯುವುದರಿಂದ ಜೀವು ಉರುಳುವುದು ಆನಂದದ ಹೊಟ್ಟೆಯ ಮೇಲೆ. ಆ ಜ್ಞಾನದ ದಿವ್ಯ ಪ್ರಕಾಶದಿಂದ ಬುದ್ಧಿಯ ಕಣ್ಣು ತೆರೆಯುವವು, ಅದರಿಂದ ಜೀವವು ಆನಂದದ ಹೊಟ್ಟೆಯ ಮೇಲೆ ಉರುಳಾಡುವುದು, ಅರ್ಥಾತ್ ಅತ್ಯಂತ ಆನಂದ ಹೊಂದುವುದು. ಐಸೇ ಜೇ ಜ್ಞಾನ ಪವಿತ್ರೈಕ ನಿಧಾನ ಜೇಥ ವಿಟಾಳಲೆ ಮನ ಶೋಖ ಕೀಜೇ. ಇಂಥ ಈ ಜ್ಞಾನ ಪವಿತ್ರೈಕ ನಿಧಾನ ಮಲಿನವಾದ ಮನ ಸ್ವಚ್ಛವಾಗುವುದು. ಇಂಥ ಈ ಜ್ಞಾನವು ಅತ್ಯಂತ ಪವಿತ್ರತೆಯ ನಿಧಾನ ಅಂದರೆ ಗಣಿಯಾಗಿರುತ್ತದೆ. ಇದರಿಂದಲೇ ಮಲಿನವಾದ ಮನಸ್ಸು ನಿರ್ಮಲವಾಗುವುದು. ಆತ್ಮಯ ಜೀವ ಬುದ್ಧಿ ಜೇಲಾಗಲಿ ಹೋತಿ ಕ್ಷಯವ್ಯಾಧಿ ತೇಜಯಾಚಿಯ ಸನ್ನಿಧಿ ನಿರುಜಾಕರಿ. ಆತ್ಮನಲ್ಲಿ ಉಂಟಾದ ಜೀವ ಬುದ್ಧಿ ಅದೇ ಆಗಿತ್ತು ಕ್ಷಯವ್ಯಾಧಿ. ಈ ಜ್ಞಾನದಿಂದಲೇ ಆ ವ್ಯಾಧಿ ಗುಣವಾಗುವುದು. ಆತ್ಮನಲ್ಲಿ ಉಂಟಾದ ಜೀವ ಬುದ್ಧಿಯೇ ಕ್ಷಯರೋಗವಾಗಿರುತ್ತದೆ. ಪ್ರಾಪ್ತವಾದ ಜ್ಞಾನದಿಂದಲೇ ಆ ವ್ಯಾಧಿಯು ಗುಣವಾಗುವುದು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.